ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೀಟನಾಶಕಗಳ ಸುರಕ್ಷಿತ ಬಳಕೆ ಕ್ರಮ ಯಾವ ತರ ಅಳವಡಿಸಬೇಕು ಅಂತ ಹೇಳ್ತೀನಿ ಮೊದಲಿಗೆ ರಾಸಾಯನಿಕ ಅಪಾಯದ ಚಿಹ್ನೆಗಳು ಇಲ್ಲಿ ನೋಡಬಹುದು ಕೆಂಪು ಬಣ್ಣದಲ್ಲಿದ್ದರೆ ಅತ್ಯಂತ ವಿಷಕಾರಿ ಅಂತ ಉದಾಹರಣೆಗೆ ಮನುಕಟಕಸ ಆಗಿರಬಹುದು ಹಳದಿ ಬಣ್ಣದಲ್ಲಿದ್ದರೆ ಹೆಚ್ಚು ವಿಷಕಾರಿ ಅಂತ ಉದಾಹರಣೆಗೆ ಕ್ಲೋರೋಪೈರಿಫಾಸ್ ಆಗಿರಬಹುದು ಆಮೇಲೆ ನೀಲಿ ಬಣ್ಣದಲ್ಲಿದ್ದರೆ ಮಧ್ಯಮ ವಿಷಕಾರಿ ಅಂತ ಉದಾಹರಣೆಗೆ ಸಿಒಸಿ ಕಾಪರ್ ಆಕ್ಸಿಕ್ಲೋರೈಡ್ ಆಗಿರಬಹುದು ಹಸಿರು ಬಣ್ಣದಲ್ಲಿದ್ದರೆ ಅದು ಸ್ವಲ್ಪ ವಿಷಕಾರಿ ಅಂತ ಉದಾಹರಣೆಗೆ ಕಾರ್ಬೋಲೇಸಿಮ್ ಆಗಿರಬಹುದು ಹೆಕ್ಸಾಕೋನಜಲ್ ಆಗಿರಬಹುದು ಆಮೇಲೆ ಸಿಂಪಣೆ ಮಾಡಬೇಕಾದ್ರೆ ಯಾವ ತರ ಕ್ರಮಗಳನ್ನು ತಗೋಬೇಕು ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡಬಹುದು ಈ ಚಿತ್ರದಲ್ಲಿ ಸಿಂಪಣೆ ಯಾವಾಗ ಮಾಡಬೇಕು ಅಂದ್ರೆ ಬೆಳಗ್ಗೆ ಜಾವ ಮತ್ತು ಸಂಜೆ ಜಾವ ಆ ಟೈಮ್ ಅಲ್ಲಿ ಮಾಡಬೇಕು ಮಧ್ಯಾಹ್ನ ಮುಂದೆ ಜಾಸ್ತಿ ಬಿಸಿಲು ಇದ್ದಾಗ ಸಿಂಪಣೆ ಮಾಡಬಹುದು ಆಮೇಲೆ ಸಿಂಪಣೆ ಮಾಡುವ ಮುನ್ನ ಗಾಳಿ ಸುತ್ತಿನ ನೋಡ್ಕೋಬೇಕು ಗಾಳಿ ವಿರುದ್ಧ ಯಾವತ್ತೂ ಸಿಂಪಣೆ ಮಾಡಬಾರದು ಗಾಳಿ ವೇಗ ಕಡಿಮೆ ಇದ್ದಾಗ ಮಾತ್ರ ಸಿಂಪಣೆ ಮಾಡಬೇಕು ಇಲ್ಲಿ ನೋಡಬಹುದು ಸಿಂಪಣೆ ಮಾಡಬೇಕಾದ್ರೆ ಮಾಸ್ಕ್ ಅನ್ನು ಧರಿಸಬೇಕು ಯಾಕಂದ್ರೆ ಸಿಂಪಣೆ ಮಾಡಬೇಕಾದ್ರೆ ಮುಖ ಮೇಲೆ ಬಿದ್ರೆ ಅದು ಏನಾದರೂ ರಿಯಾಕ್ಷನ್ ಆಗಿ ಹೊಟ್ಟೆನೋ ಆ ತರ ಬರುತ್ತೆ ಅದಕ್ಕೆ ಮಾಸ್ಕ್ ಹಾಕಬಹುದು ಆಮೇಲೆ ಕೈಗೆ ಹ್ಯಾಂಡ್ ಗ್ಲೋಸ್ ಅನ್ನು ಹಾಕಬೇಕು ಹ್ಯಾಂಡ್ ಗ್ಲೋಸ್ ಹಾಕೋದಕ್ಕೆ ಏನಾದರೂ ಗಾಯ ಆಗಿದ್ರೆ ಅದರ ಮೇಲೆ ಕೆಮಿಕ ರಾಸಾಯನಿಕ ಏನಾದರೂ ಬಿದ್ದಿದ್ರೆ ಅದು ತೀರ ಇದಾಗಿ ನಮಗೆ ಅಪಾಯ ಆಗುವಂತ ಸನ್ನಿವೇಶ ಇರುತ್ತೆ ಆಮೇಲೆ ಕಾಲಿಗೆ ಬೂಟ್ ಉದ್ದಿರೋ ಬೂಟ್ ಅನ್ನು ಹಾಕಬೇಕು ಆಮೇಲೆ ಸ್ಪ್ರೇಯರ್ ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಚೆಕ್ ಮಾಡ್ಕೊಂಡು ಸ್ಪ್ರೇಯರ್ ನ ಇದು ಮಾಡ್ಕೋಬೇಕು ಈಗ ಹಾಳಾಗಿರೋ ಸ್ಪ್ರೇಯರ್ ಅನ್ನು ನಾವು ಯೂಸ್ ಮಾಡ್ಕೊಂಡ್ರೆ ಅದು ತೂತ ಇನ್ ಕೇಸ್ ತೂತ ಇದ್ರೆ ಅದು ಬಟ್ಟೆ ಮೇಲೆಲ್ಲ ಚೆಲ್ಲುತ್ತೆ ಅದು ಏನೋ ಬಟ್ಟೆ ಮೇಲೆ ಚೆಲ್ಲಿದ್ರೆ ನಮಗೆ ಆಮೇಲೆ ರಿಯಾಕ್ಷನ್ ಆಗೋದು ಆ ಥರ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ಪ್ರೇಯರ್ ಅನ್ನು ಕರೆಕ್ಟ್ ಆಗಿ ಬಳಕೆ ಇದೆಯಾ ಅಂತ ನೋಡಿಕೊಂಡು ಸ್ಪ್ರೇಯರ್ ಅನ್ನು ಮಾಡಬೇಕು ಧನ್ಯವಾದಗಳು।